ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಆರೋಗ್ಯ ಹೇಗಿದೆ ಅಂತ. ಸಾಧ್ಯವಾದ ಕ್ಷೇತ್ರ ಏನು ಪಾಂಡುಪುರ ಅಲ್ಲ. ಇಂದ್ರೇಶ್ ಅವರು ಬಂದಿಲ್ಲ ಅಂತಂದ್ರೆ ದಶನ್ ಪುಟ್ಟಣ್ಣಯ್ಯ ವರ್ಸಸ್ ಪುಟ್ಟರಾಜು ಫೈಟ್ ಆಗೋದು. ಇವತ್ ನ್ಯೂಟ್ರಲ್ ಕ್ಯಾಂಡಿಡೇಟ್ ನಾನು. ಜೆಡಿಎಸ್ ಅವರು ನನ್ನನ್ನು ಒಪ್ತಾವ್ರೆ, ರೈತ ಸಂಘದವರು ನನ್ನನ್ನು ಒಪ್ತಾವ್ರೆ. ಈ ಅಮೆರಿಕಾದಿಂದ ವಾಪಸ್ ಬಂದವ್ರೆ ಕಂಪನಿ ಕೆಲಸ ಎಲ್ಲ ಬಿಟ್ಟು ದಶನ್ ಪುಟ್ಟಣ್ಣಯ್ಯನವರು ರಾಜಕೀಯದಲ್ಲಿ ಯಾರು ಸೋಲ್ಬೇಕು ಅಂತ ಬರಲ್ಲ. ಮೆಡಿಸಿನ್ ಕೊಟ್ಟು ಕಾಯಿಲೆ ವಾಸಿ ಮಾಡಿದಂಗೆ ಈಸಿ ಅನ್ಕೊಂಡಿದ್ದೀರಾ? ರಾಜಕೀಯ ರಾಜಕಾರಣಕ್ಕೆ ಟ್ರೀಟ್ಮೆಂಟ್ ಕೂಡ ಅವಶ್ಯಕತೆ ಇಲ್ಲ. ನಿಮ್ಮ ಪಕ್ಷಕ್ಕೆ ಸುಮಲತಾ ಅವ್ರನ್ನ ಸೇರಿಸ್ಕತ್ತೀರಾ? ಏನ್ ಕತೆ, ಮಾತುಕತೆ ಮಾಡಿದಿರಾ, ಹೆಂಗೆ? ಸುಮಲತಾ ಅವರು ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ. ದರ್ಶನ್ ಪುಟ್ಟಣ್ಣಯ್ಯ ಸಹ ಎಗ್ಲೆಗೆಗ್ಲು ಕೊಟ್ಟರು ಸುಮಲತಾ ಅವ್ರ ಗೆಲುವಿಗೆ. ಸುಮಲತಾ ಅವರು ಅವ್ರು ಸಪೋರ್ಟ್ ಮಾಡಲ್ಲ ಹಂಗಾದ್ರೆ? ಅವರು ಬಿಜೆಪಿಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ನೀವು ಹಾಸನದಲ್ಲೂ ಸಹ ಬಿಜೆಪಿ ಏಕೈಕ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತ ಬಳಗದವರು. ಹಾಸನದಲ್ಲಿ ವ್ಯವಹಾರ, ಮಂಡ್ಯದಲ್ಲಿ ರಾಜಕೀಯ, ಈಸಿ ಇದೆಯೇನಲ್ಲಿ ಮೇಲ್ಕೋಟೆಯಲ್ಲಿ ರಾಜಕಾರಣ ಮಾಡೋದು? ಮಂಡ್ಯ ಜನತೆ ಏನಿದಾರೋ ಎಲ್ಲರೂ ಏನು ಪ್ರಜ್ಞಾವಂತರಿದ್ದಾರೆ ಮತ್ತೆ ಬುದ್ಧಿವಂತರಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇನು ಬೆಟ್ಟದ ಮೇಲೆ ಭತ್ತ ಬೆಳಿತೀವಿ ಅಂತ ಹೋಗಿದ್ದೀರಿ, ಆಗತ್ತಾ? ರಾಜಕೀಯದಲ್ಲಿ ಅಸಾಧ್ಯವಾದದ್ದು ಏನಾದರೂ ಇದೆಯಾ? ಎಲ್ಲ ಇದೆಲ್ಲ ಎಲ್ಲಿ ಕಲ್ತ್ರಿ? ಪ್ರೀತಮ್ ಗೌಡರು ವಿಜಯೇಂದ್ರ ಹತ್ರ ಕಲ್ತ್ರ? ಹಾಸನ ಭದ್ರಕೋಟೆ, ಭದ್ರಕೋಟೆ ಜೆ ಡಿ ಎಸ್, ಭದ್ರಕೋಟೆ ದೇವೇಗೌಡರು ತವರೂರಲ್ಲೇನೆ. ಪ್ರೀತಮ್ ಗೌಡರು ಗೆದ್ದು ಪ್ರೀತಮ್ ಗೌಡರು ಆಶೀರ್ವಾದನೂ ಇದೆ, ನಾರಾಯಣ ಗೌಡರು ಆಶೀರ್ವಾದನೂ ಇದೆ, ವಿಜಯೇಂದ್ರನವರ ಆಶೀರ್ವಾದ ಇದೆ. ಕಳೆದ ಬಾರಿ ಅವ್ರ ತಂದೆ ತೀರ್ಕೊಂಡಂತ ಅನುಕಂಪನೆ ಅವ್ರಿಗೆ ವರ್ಕೌಟ್ ಆಗಿಲ್ಲ ದಶನ್ ಪುಟ್ಟಣ್ಣ ಅವ್ರಿಗೆ. ನಿಮ್ಮ ಯಾವ ಲೆಕ್ಕಾಚಾರ ಇಟ್ಕೊಂಡು ಜನ ಓಟ್ ಹಾಕ್ಬೇಕು ನಿಮಗೆ? ನಿಮಗೆ ಜನ ಒಳ್ಳೇದು ಬಯಸದ್ ಬೇಡ ಅಂತ. ನನ್ಗೆ ಯಾವುದೇ ಒಂದು ಕ್ರಷರ್ ಇಲ್ಲ, ಕೋರೆ ಇಲ್ಲ, ಮರಳು ದಂಧೆ ಇಲ್ಲ, ಕಾರ್ ದಂಧೆ ಇಲ್ಲ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ತಂದು ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಮುಂದೆ ಬಂದರೆ ಆಯೋದಿಲ್ಲ, ಹಿಂದೆ ಬಂದರೆ ಒದೆಯೋದಿಲ್ಲ ಅಂತನೋ ರಾಜಕಾರಣ ಇದೆಯಲ್ಲ, ನಿಮ್ಮ ವರ್ತನೆಗಳಿದೆಯಲ್ಲ, ಇದನ್ನು ಜನ ಮೆಚ್ಚುತ್ತಾರೆ, ಒಪ್ಕೋತಾರೆ ಅಂದ್ಕೊಂಡಿದ್ದೀರಾ? ನಾನು ಯಾರ್ದೋ ಒಬ್ಬರು ನ್ಯೂನ್ಯತೆ ಮೇಲೆ, ಯಾರ್ದೋ ಒಬ್ಬರು ಡಿಫಿಷಿಯನ್ಸಿ ಮೇಲೆ ನಾನು ಚುನಾವಣೆ ಮಾಡೋಕ್ಕೆ ಮೇಲ್ಕೋಟೆ ಕ್ಷೇತ್ರಕ್ಕೆ ಬಂದಿಲ್ಲ. ಮೇಲ್ಕೋಟೆಯ 2 ಲಕ್ಷ ಚಿಲ್ಲರೆ ಮತದಾರರು ಡಾಕ್ಟರ್ ಇಂದ್ರೇಶ್ ಅವರ ಈ ಉಪದೇಶವನ್ನು ಕೇಳ್ತಾರೆ ಅನ್ಕೊಂಡಿದ್ದೀರಾ? ನನ್ನ ರಾಜಕಾರಣ ನನ್ನ ತಾಕತ್ ಮೇಲೆ, ನನ್ನ ಶಕ್ತಿ ಮೇಲೆ ಚುನಾವಣೆ ಮಾಡಿದೆ. ಪಾಂಡುಪುರ ಏನಾದ್ರು ತಾಲೂಕು ಹೆಡ್ಕ್ವಾರ್ಟರ್ ಆಗಿ ಉಳಿದಿದೆಯಾ? 2004 ಗೆದ್ದಂತ ಪುಟ್ಟರಾಜು ಅವರು, 8 ಗೆದ್ದಂತ ಪುಟ್ಟರಾಜು ಅವರು, 18 ಗೆದ್ದಂತ ಪುಟ್ಟರಾಜು ಅವರು, ಅವರ ಎರಡು ಅವಧಿಯಲ್ಲಿ ಸರ್ಕಾರ ಇತ್ತು. ಕುಮಾರಸ್ವಾಮಿ 2 ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಏನು ಕೆಲಸ ಮಾಡಲಿಲ್ವ ಅವರಲ್ಲಿ? ನಮ್ಮಲ್ಲಿ ಬನಾರಮ್ಮನ ದೇವಸ್ಥಾನದ ಹತ್ರ ಸ್ಟಾರ್ಟ್ ಆದರೆ ನಮ್ಮ ಪಾಂಡುಪುರ ಕೆರೆ ಕೊಡಿ, ಪಾಂಡುಪುರ ಮುಗ್ದೋಗುತ್ತೆ. ಅಂಬೇಡ್ಕರ್ ಪ್ರತಿಮೆ ಇಲ್ಲ, ಸಂಗೊಳ್ಳಿ ರಾಯಣ್ಣರ ಪ್ರತಿಮೆ ಇಲ್ಲ, ಕೆಂಪೇಗೌಡರ ಪ್ರತಿಮೆ ಇಲ್ಲ. ಪ್ರತಿಮೆಗಳು ಹೊಟ್ಟೆ ತುಂಬಿಸ್ತಾವ ಜನಗಳಿಗೆ, ರೈತರಿಗೆ. ಯಾರು ಓಪನ್ ಮಾಡಿಸಿದ್ದು ಪಿ ಎಸ್ ಎಸ್ ಕೆ ಫ್ಯಾಕ್ಟರಿನ? ಸರಿಯಾಗಿ ದುಡ್ಡು ಕೊಡ್ತಾರ ರೈತರಿಗೆ? 100% ಯಾಕೆ ನಿಮಗೆ ಇಷ್ಟು ದಿವಸ ಒಂದು ಫ್ಯಾಕ್ಟ್ರಿ ಸಣ್ಣದು ಓಪನ್ ಮಾಡೋಕ್ಕಾಗಲಿಲ್ಲ? ಠೇವಣಿ ಬರ್ತಿರೋ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೀವು ನಾವು ಅದ್ ಮಾಡಿದ್ವಿ, ಇದ್ ಮಾಡಿದ್ವಿ, ಇದ್ ಬಾಕಿವಿ ಅಂತಂದ್ರೆ ಅದನ್ನ ಈ 2.5 ವರ್ಷದಲ್ಲಿ ಜನ ಅರ್ಥ ಮಾಡ್ಕೊಂಡಿದಾರ? ಆಗಿದ್ಯಾ ಅದು ನಿಜನ? ನಮ್ನ ಇವರು ZP ಗೆಲ್ಸಿಲ್ಲ, MLA ಗೆಲ್ಸಿಲ್ಲ, ಅಥವಾ ಠೇವಣಿ ಕೊಟ್ಟಿಲ್ಲ ಅಂತ ಏನಾದ್ರು ಕೆಲಸ ಮಾಡೋದ್ ನಿಲ್ಸಿದಾರ? ಏನ್ ಮಾಡದಪ್ಪ, ನಿಮ್ ಪಾರ್ಟಿ 6 ಒಕ್ಕಲಿಗರು ಸಾಮ್ರಾಟ ನಾನೇ ಅನ್ಕೊಂಡ್ ಬಂದು ನಿಮ್ ಪಾರ್ಟಿ ತಗೊಂಡು JDS ಕಡ ಇಡ್ತಾರೆ ಹಳೆ ಮೈಸೂರಲ್ಲಿ, ಮತ್ತೆ ಇನ್ನೆಲ್ಲಿ ಗೆಲ್ಸ್ತಾರ ಅಲ್ಲಿ? ನಿಮ್ಮ ಹಳೆ ಮೈಸೂರು ಭಾಗದಲ್ಲಿ ಪಾರ್ಟಿ ಬೆಳೆದಿಲ್ಲ ಅಂದ್ರೆ ಕಾರಣ ನಿಮ್ಮ ಪಾರ್ಟಿ ಅವರೇ, ನೀವೇ ತಾನೇ ಮಾಡ್ಕೊಳ್ಳೋದು ಒಳ ಮೈತ್ರಿಗಳನ್ನ ಅವ್ರ ಜೊತೆ JDS ಅವ್ರ ಜೊತೆ. 7 ಕ್ಷೇತ್ರಗಳಿವೆ ನಮ್ಮ BJP ಗೆಲ್ಲುತ್ತೆ. ಪುಟ್ಟರಾಜು ಅವ್ರಿಗೆ ವಿರೋಧಿಯಲ್ಲೇ ಇದೆ, ಅದರ ವಿರೋಧಿಯಲ್ಲೇ ನನಗೆ ಕೆಲಸ ಮಾಡುತ್ತೆ, ನಾನು ಗೆಲ್ತೀನಿ, ನನಗೆ ಅವಕಾಶ ಇದೆ ಅಂತ ದರ್ಶನ್ ಪುಟ್ಟಣ್ಣ ಹೇಳ್ತಾ ಇದ್ದಾರೆ. ನಂಗೆ ಬರೀ ಪೇಷಂಟ್ದು ನಾಡಿ ನೋಡೋದಲ್ಲ, ಜನರು ನಾಡಿನೂ ನಾಡಿ ಮಿಡಿತ ತಿಳ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟವನೇ. ಪುಟ್ಟರಾಜಣ್ಣ ಅಂತ ಪ್ರೀತಿಯಿಂದ ಕರಿತೀರಿ. ದಶನ್ ಪುಟ್ಟಣ್ಣ ಇವ್ರು ಬಂದವ್ರೆ, ಅವ್ರ ಎಲ್ಲ ಗೆಲ್ಲಬೇಕು ಅಂತಾನೆ ಬರೋದು, ಸೋಲ್ಬೇಕು ಅಂತ ಯಾರು ಬರಲ್ಲ ಅಂತ ಹೇಳ್ತೀರಿ. ತುಂಬಾ ನಾಜುಕ್ಕಾಗಿ ಮೈಗೆ ಎಣ್ಣೆ ಹಚ್ಕೊಂಡು ಉತ್ತರ ಕೊಟ್ಟಂಗೆ ಕಾಣ್ತಾ ಇತ್ತು ನನಗೆ. ಯಾರ್ದೋ ಒಂದು ಕುಟುಂಬದಲ್ಲಿ ಅಣ್ಣನ ತಮ್ಮನ್ನ ಬೇರ್ಪಡಿಸಿ ಚುನಾವಣೆ ಮಾಡದೆ ಚುನಾವಣೆನ ಯಾಕೋ ನನಗೆ ಇವೆಲ್ಲ ನೋಡಿದ್ರೆ ಒಂದಾಗಿ ಬಂದು ಚುನಾವಣೆ ಮಾಡೋಣ ಅಂತ JDS ಅವ್ರನ್ನೋ ಕಾಂಗ್ರೆಸ್ ಅವ್ರನ್ನ ರೈತ ಸಂಘದವ್ರನ್ನ ಕರ್ಕೊಂಡು ಚುನಾವಣೆ ಮಾಡಂಗೆ ಕಾಣ್ತಾ ಇತ್ತು ನಿಮ್ಮ ಲೆಕ್ಕಾಚಾರ? JDS ಮತಗಳನ್ನೂ ನಾನು ಪಡ್ಕೊಂತೀನಿ, ರೈತ ಸಂಘದ ಮತಗಳನ್ನೂ ನಾನು ಪಡ್ಕೊಂತೀನಿ. ಏನ್ ಸ್ಕೀಮ್ ಹಾಕಿದಿರಿ ಅಂತ? ಏನು ಸ್ಕೀಮ್ ಇಲ್ಲ, ಪ್ರಬಲವಾದ ವಿರೋಧ ಇದೆ ಸರಿ. ಅಲ್ಲಿ ಒಳಗಡೆ ಇರುವಂತಾರೆ, ಅಲ್ಲಿ ಇರುವಂತ ಕಾರ್ಯಕರ್ತರುಗಳೇ ನೊಂದಿದ್ದಾರೆ. ಪುಟ್ಟರಾಜಣ್ಣರ ಸಾಮರ್ಥ್ಯನೂ ಗೊತ್ತಿದೆ, ದರ್ಶನ್ ಪುಟ್ಟಣ್ಣಯ್ಯ ಸಾಮರ್ಥ್ಯನೂ ಗೊತ್ತಿದೆ, ಕಾಂಗ್ರೆಸ್ ಸಾಮರ್ಥ್ಯನೂ ಗೊತ್ತಿದೆ. ಪುಟ್ಟರಾಜು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಆ ಅರಿವಿಲ್ದಂತೆ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ. ಕಾಯಿಲೆ ಏನಿದೆ ಅಂತ ಕಂಡ್ಕೊಂಡು ಮೆಡಿಷನ್ ತಗೊಂಡ್ ಬಂದಿದ್ದೀರಿ ಅಂತ ಕಾಣುತ್ತೆ ಮೇಲ್ಕೋಟೆಗೆ. ನೀವು ರಾಜಕೀಯ ಅನಕ್ಷರಸ್ಥನೂ ನಾನಲ್ಲ, ಉಪವಿಭಾಗೀಯ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ನೀವು ಬೆಳಿಗ್ಗೆ ಹೋಗಿ ಒಂದು ECG ಮಾಡ್ಸಕ್ಕಾಗಲ್ಲ, ಒಂದು ಸ್ಕ್ಯಾನಿಂಗ್ ಮಾಡ್ಸಕ್ಕಾಗಲ್ಲ, ಒಂದು ಎಕ್ಸ್ರೇ ಮಾಡ್ಸಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಮೈಸೂರಿಗೆ ಬರೀತಾರೆ ಇಲ್ಲ ಮಂಡ್ಯಕ್ಕೆ ಬರೀತಾರೆ. ಎಲ್ಲ ಮಂಡ್ಯಾಗ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ಇಂಥ ಸಮಸ್ಯೆಗಳು ನಮ್ಮಲ್ಲಿ ಇದೆ ಅಂತ. ಇದ್ಯಾವುದು ಪುಟ್ಟರಾಜು ಅವ್ರು ಕಂಡು ಕಾಣಲಿಲ್ವಾ?
ಪುಟ್ಟರಾಜು ವಿರುದ್ಧ ಅಲೆ ಇದೆ ಅನ್ನೋದಾದ್ರೆ ದರ್ಶನ್ ಯಾಕೆ ವರ್ಕೌಟ್ ಆಗಬಾರ್ದು, ಯಾಕೆ ಇಂದ್ರೇಶ್ಗೆ ಬರಬೇಕು ಅಂತ ಅನ್ಕೋತೀರಿ? ನಾನು ನನ್ನ ಮಗನ ಚುನಾವಣೆಗೆ ನಿಲ್ಸಲ್ಲ. ನಾನು ನಮ್ಮ ದೊಡ್ಡಪ್ಪನ ಮಗನೋ ಚಿಕ್ಕಪ್ಪನ ಮಗನೋ ನಮ್ಮ ಅಣ್ಣನ ಮಗನೋ ನನ್ನ ತಮ್ಮನ ಮಗನೋ ಚುನಾವಣೆಗೆ ನಿಲ್ಸಲ್ಲ. ಪುಟ್ಟರಾಜು ಅಣ್ಣನ ಮಗ, ಜಿಲ್ಲಾ ಪಂಚಾಯತ್ ಮೆಂಬರು, ಪುಟ್ಟಣ್ಣನ ಮಗ, ದರ್ಶನ್ ಪುಟ್ಟಣ್ಣ ರಾಜಕಾರಣಕ್ಕೆ ಬಂದವರು ಅನ್ನೋದನ್ನ ಅವಿನೇರವಾಗಿ ಹೇಳಿದಂಗೆ ಕಾಣ್ತಾ ಇದ್ದಪ್ಪ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನತೆಗಳು ಒಳ್ಳೆದನ್ನೇ ಒಪ್ತಾರೆ ಹೊರತು ಕೆಟ್ಟದನ್ನ ಒಪ್ಪಲ್ಲ. ತೆಮ್ಮನ ಮೊನ್ನೆ ಗಣೇಶ ಹಬ್ಬಕ್ಕೆ ಎಷ್ಟು ಗಣೇಶ ಕೊಟ್ಟಿದ್ರಿ? 866 ಗಣಪತಿ ಕೊಟ್ಟಿ. ಹುಡುಗರೇನ್ ಗಣೇಶ ಅಂತ ಹೇಳಕ್ ಕಾಸಿರಲಿಲ್ಲ ಅವ್ರ ಹತ್ರ? ನಾವು ಎಲ್ಲಾನುವೆ ದುಡ್ಡಲ್ಲಿ ಅಥವಾ ಕಾಸಲ್ಲಿ ಅಳಿಯಂಗಿಲ್ಲ, ಅದೊಂದು ಸನಾತನ ಸಂಸ್ಕೃತಿ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ನಿಮ್ಗೆ? ಜನ ನನ್ನ ಮೇಲೆ ಇಟ್ಟವ್ರೆ, ಅದನ್ನ ನಾನು ಉಳಿಸ್ಕಂತೀನಿ. ನಿಮ್ ಸ್ಥಾನ ಏನಾಗಿರುತ್ತೆ ಫಲಿತಾಂಶದಲ್ಲಿ? ಇದು ಜನರ ಮೇಲೆ ವಿಶ್ವಾಸ ಇದೆ. ಎಷ್ಟು ಓಟಿಂದ ಗೆಲ್ತೀನಿ ಅಂತ ಅನ್ಕೊಂಡಿದ್ದೀರಿ? ಏನ್ ಕತೆ? ಬಟ್ ಒಂದು ಓಟ್ ಆದ್ರೂ ಸರಿ, ಗೆಲ್ಲೋ ವಿಶ್ವಾಸ ನನ್ನದಿದೆ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ನಾಯಕರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದೇ ತೀರ್ತೀನಿ, ಗೆಲ್ಲಬೇಕಾದ್ರೆ ವಿರೋಧಿಗಳನ್ನ ಟೀಕೆ ಮಾಡೋದಲ್ಲ, ನಾನು ನನ್ನ ಕ್ಷೇತ್ರಕ್ಕೆ ಏನು ಬೇಕು, ನನ್ನ ಮೇಲ್ಕೋಟೆಗೆ ಏನಾಗಬೇಕು ಅನ್ನೋದಷ್ಟೇ ನನ್ನ ಮುಖ್ಯ ಗುರಿ, ವಿರೋಧಿಗಳನ್ನ ಟೀಕೆ ಮಾಡಿ ನಾನು ದೊಡ್ಡವನಾಗ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಹಂಗೇ ಸೈಲೆಂಟಾಗಿ ಅವಿನೇರವಾಗಿ ವಿರೋಧಿಗಳ ರಾಜಕೀಯದ ಲೆಕ್ಕಾಚಾರಗಳನ್ನು ಸಹ ಹೇಳಿದರು. ನಾನೇನು ಸುಮ್ಮನೆ ಬಂದು ಕೂತಿಲ್ಲ ಇಲ್ಲಿ, ಎಲ್ಲವನ್ನ ಅರ್ಥ ಮಾಡ್ಕೊಂಡೇ ಬಂದಿದ್ದೀನಿ ಅಂತ, ಎಲ್ಲ ವಿಧವಾದ ಆಯುಧಗಳನ್ನ ಇಟ್ಕೊಂಡು ಎಲ್ಲ ವಿಧವಾದ ತಂತ್ರಗಾರಿಕೆನ ಮಾಡಲಿಕ್ಕೆ ಡಾಕ್ಟರ್ ತಯಾರಾದಂಗೆ ನನಗೆ ಕಾಣ್ತಾ ಇದೆ. ಡಾಕ್ಟರ್ ರಾಜಕಾರಣಕ್ಕೆ ಬಂದಿದ್ದಾರೆ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ.